ರಾಜಕೀಯದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂತ, ಈಗ ಸದ್ಯಕ್ಕೆ ದೆಹಲಿ ಅಂಗಳದಲ್ಲೂ ಸದ್ದು ಮಾಡ್ತಾ ಇರುವಂತ ಈ ಒಂದು ಬಿಟ್ ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ಬೇಕು ನಾವಿಲ್ಲಿ, ಬಿಟ್ ಕಾಯಿನ್ ಪ್ರಕರಣ ಸಿಎಂ ಬಲಿ ಪಡೆಯುತ್ತೆ ಅನ್ನುವಂತಹ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಹೇಳಿರುವಂತದ್ದು. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಮುಳುವಾಗುತ್ತಿದ್ದು ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತದ್ದು. ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಪ್ರಿಯಾಂಕ್ ಖರ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಿಟ್ ಕಾಯಿನ್ ಪ್ರಕರಣ ಏನಿದೆ, ಇದು ಸಿಎಂ ಬಲಿ ಪಡೆಯುತ್ತೆ ಅನ್ನುವಂತ ಮಾತನ್ನ ಇವತ್ತು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತದ್ದು. ಇನ್ನು ಬಿಜೆಪಿಯ ರಾಜಕಾರಣಿಗಳು ಈ ಒಂದು ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಬೇರೆ ಪಕ್ಷದವರು ಈ ಒಂದು ದಂಧೆಯಲ್ಲಿ ಅಥವಾ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ತನಿಖೆ ಮಾಡ್ಲಿ, ಇನ್ನು ಬಿಜೆಪಿ ಅವರೇ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಪ್ರಕರಣ ಸಿಎಂ ಬಲಿ ಪಡೆಯುತ್ತೆ ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಇವತ್ತು ಶಾಸಕ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಹೇಳಿರುವಂತದ್ದು. ಈ ಒಂದು ಬಿಟ್ ಕಾಯಿನ್ ಪ್ರಕರಣ ಏನಿದೆ, ಈಗ ಕೇಂದ್ರಕ್ಕೂ ಒಂದು ಬಹಳ ಒಂದು ಇಂಟ್ರೆಸ್ಟ್ ತೆಗೆದುಕೊಂಡು ತನಿಖೆ ಯಾವ ಹಂತದಲ್ಲಿದೆ, ಏನಾಗ್ತಾ ಇದೆ ಅನ್ನುವಂಥದ್ದು ಕೇಂದ್ರದಿಂದಲೂ ಕೂಡ ಈ ವಿಚಾರಣೆ ನಡೀತಾ ಇದೆ. ತನಿಖೆ ಯಾವ ಹಂತದಲ್ಲಿದೆ, ಎಲ್ಲಿದೆ ಅಂತ ಹೇಳಿ. ಇನ್ನು ರಾಜ್ಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತನಿಖೆ ನಡೀತಾ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಅರಗ ಜ್ಞಾನೇಂದ್ರ, ಇದು ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ತನಿಖೆ ಕೊಟ್ಟಿರ್ಬೋದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಲ್ಲೂ ಕೂಡ ಅವರಿಗೆ ಕ್ಲಾರಿಟಿ ಇಲ್ವೋ ಅಥವಾ ಎಲ್ಲವನ್ನ ಹೈಡ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಕಣ್ಣಾಮುಚ್ಚಾಲೆ ಆಟದ ರೀತಿ ಎಲ್ರಿಗೂ ಕಾಣಿಸ್ತಾ ಇದೆ. ಇನ್ನು ಆಡಳಿತ ಪಕ್ಷ ಇರ್ಬೋದು ಅಥವಾ ವಿಪಕ್ಷಗಳಿರ್ಬೋದು, ಈ ಎರಡೂ ಕಡೆ ನಾಯಕರು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ಪಕ್ಷದವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಈ ಪಕ್ಷದವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ. ಆದರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಇದ್ಯಾವುದು ಕೂಡ ಎಲ್ಲವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇರುವಂಥ ಒಂದು ವಿಷಯ. ಮುಖ್ಯವಾಗಿ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅಮೆರಿಕದ ತನಿಖಾ ಸಂಸ್ಥೆ ಕೂಡ ಈ ಒಂದು ಬಿಟ್ ಕಾಯಿನ್ ಹಗರಣದಲ್ಲಿ ಒಂದು ಕಣ್ಣಿಟ್ಟಿದೆ ಅಥವಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಥಿಂಕ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಎಸ್, ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಿಎಂ ಬಲಿ ಪಡೆಯುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಎಸ್ ಗೋಪಾಲ್, ಒಂದ್ ಕಡೆ ಬಿಟ್ ಕಾಯಿನ್ ಹಗರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿದ್ದಾರೆ, ಈ ಕಡೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಸಾಕಷ್ಟು ಆಯಾಮಗಳಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಸೊ ಏನ್ ಹೇಳಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ ಅವರು? ಹಾ, ಮಧುಕಂತಿ, ಏನೋ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತ ಮತ್ತು ಇದೀಗ ರಾಜ್ಯದೆಲ್ಲೆಡೆ ತುಂಬಾ ಸಂಚಲನ ಮೂಡಿಸಿರುವಂತ ಇಂತಹ ಒಂದು ಬಿಟ್ ಕಾಯಿನ್ ಪ್ರಕರಣ ಏನಿದೆ, ಈ ಬಿಟ್ ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ತನಿಖೆ ಆಗ್ಬೇಕು. ಇಂಥ ಒಂದು ತನಿಖೆ ನಡೆದ್ರೆ ಇದೀಗ ಈ ಬಿಟ್ ಕಾಯಿನ್ ಪ್ರಕರಣ 100% ಮುಖ್ಯಮಂತ್ರಿ ಅವರನ್ನ ಬಲಿ ಪಡೆಯುತ್ತೆ ಅನ್ನೋ ಮಾತನ್ನ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಇದರಲ್ಲಿ ಬಿಜೆಪಿಯ ವರಿಷ್ಠರು ಭಾಗಿಯಾಗಿದ್ದಾರೆ, ಬಿಜೆಪಿಯ ನಾಯಕರು, ಬಿಜೆಪಿಯ ಸಚಿವರು, ಬಹುತೇಕರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಂಥ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ಬಲಿ ಪಡೆಯುತ್ತೆ. ಜೊತೆಗೆ ಏನಂತ ಹೇಳಿದ್ರೆ, ಈ ಬಾರಿಯೂ ಕೂಡ ಮತ್ತೆ 3 ಜನ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಆಗಿ ಹೋಗುವಂತ ಪ್ರಸಂಗ ಕೂಡ ಇಲ್ಲಿ ಎದುರಾಗುತ್ತೆ ಅನ್ನೋ ಮಾತನ್ನ ಪ್ರಿಯಾಂಕ ಹೇಳಿದ್ದಾರೆ. ಮಧುಕಾಂತಿ, ಇನ್ನು ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತಹ ಮಾತಿಗೂ ಎಲ್ಲೋ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನಾದ್ರೂ ಲಿಂಕ್ ಇದೆಯಾ ಅಂತ?
ಈಗಾಗಲೇ ಸದ್ದು ಮಾಡಿರುವಂತ ಈ ಬಿಟ್ಕಾಯಿನ್ ಹಗರಣ ಏನಿದೆ, ಇದಕ್ಕೆ ಏನು ಈ ಪ್ರಕರಣದ ಹೊರಗೆ ಬಿತ್ತು ಅವಾಗಿನಿಂದಲೂ ಕೂಡ ಅನೇಕ ಕಾಂಗ್ರೆಸ್ ನಾಯಕರು ಈ ಒಂದು ಪ್ರಕರಣದ ಬಗ್ಗೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾನೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಬಿಜೆಪಿ ಇರತಕ್ಕಂತ ಸಚಿವರುಗಳು ಇದರಿಂದ ತುಂಬಾನೇ ಲಾಭ ಪಡೆದಿದ್ದಾರೆ, ಇಂಥ ಒಂದು ದಂಧೆಯಲ್ಲಿ ಕೂಡ ಶಾಮೀಲಾಗಿದ್ದಾರೆ, ಅದಕ್ಕೆ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಈ ಹಲವಾರು ಬಾರಿ ಉಚ್ಚಾರಣೆ ಮಾಡಿದ್ದಾರೆ. ಸೊ ಇದೀಗ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಅದೇ ಒಂದು ಪ್ರಕರಣದ ಬಗ್ಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಅವರಿಗೆ ಇದು ಬಿಟ್ಕಾಯಿನ್ ಪ್ರಕರಣ 100% ಬಲಿ ಪಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಈಗ ನಡೀತಕ್ಕಂತ ಬೆಳವಣಿಗೆ ನೋಡಿದ್ರೆ ಇದಕ್ಕೆ ಸರ್ಕಾರ ಯಾವ ರೀತಿಯಿಂದ ಬಚಾವ್ ಆಗುತ್ತೆ ಅನ್ನೋದೇ ಇದೀಗ ಹೆಚ್ಚು ಪ್ರಶ್ನೆ ಆಗಿದೆ. ಮಧು, ಇನ್ನು ಗೋಪಾಲ್, ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದಿಢೀರಾಗಿ ದೆಹಲಿಗೆ ಹೋಗಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ನೋಡಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ಕನ್ಫ್ಯೂಷನ್ ಅನ್ನ ಹುಟ್ಟಾಗ್ತಾ ಇದೆ ಒಂದು ಪ್ರಕರಣ ಅಂತ ಹೇಳ್ಬೋದು. ಹೌದು, ನಿಜವಾಗಿ ಏನು ಈ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ಮೇಲೆ ಅವರ ಮಾತನ್ನ ಉಲ್ಲೇಖಿಸುತ್ತಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳೋದು, ನಾನು ಮಾಜಿ ITBT ಸಚಿವ ಆಗಿದ್ದೇನೆ, ನನಗೆ ಅದರ ಬಗ್ಗೆ ನಾಲೆಜ್ ಇದೆ, ಇದು ಯಾವ ರೀತಿ ಆಗಿದೆ, ಇದ್ರದ ಒಳದ ಮರ್ಮ ಏನು, ಸೊ ಎಲ್ಲವನ್ನ ನಾನು ದಾಖಲೆ ಸಮೇತ ನನ್ನ ಹತ್ರ ಸಂಗ್ರಹ ಇದೆ. ಸೊ ಹಾಗಾಗಿ ನಾನು ಸುಮ್ಮನೆ ಯಾವುದೇ ರೀತಿಯಿಂದ ಒಬ್ಬ ಮಾಜಿ ಸಚಿವನಾಗಿ ಸುಮ್ಮನೆ ಹೇಳಿಕೆಗಳನ್ನ ನಾನು ಕೊಡೋದಿಲ್ಲ. 100% ಅನ್ನೋ ಪದವನ್ನು ಕೂಡ ಬಳಸಿದ್ದಾರೆ. 100% ಈ ದಂಧೆಯಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ, ಇನ್ಕ್ಲೂಡಿಂಗ್ ಬಿಜೆಪಿ ಹೈಕಮಾಂಡ್ ಸೇರಿ ಪ್ರತಿಯೊಬ್ಬರು ಶಾಮೀಲಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಯವರನ್ನ ಈ ಪ್ರಕರಣ ಬಲಿ ಪಡೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದ್ದಾರೆ. ಮಧು, ಧನ್ಯವಾದ ಗೋಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಅವರು ಮಾಜಿ ITBT ಸಚಿವರಾಗಿದ್ದಂಥವ್ರು, ಹಾಗಾಗಿ ಅವ್ರು ಹೇಳಿರುವಂತ ಮಾತಿದ್ದು 100% ಹೇಳ್ತೀನಿ ನಾನಿದು, ಸಿಎಂ ಬಲಿ ಪಡೆಯುತ್ತೆ ಈ ಒಂದು ಪ್ರಕರಣ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದಿಢೀರಾಗಿ ಈಗ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿ ಆಗ್ಬೇಕು ಅಂತ ಅಲ್ಲೇ ಇವತ್ತು ತಂಗುತ್ತಾರೆ, ಇವತ್ತು ದೆಹಲಿಯಲ್ಲೇ ಉಳಿದುಕೊಳ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಮತ್ತೊಂದು ಕಡೆ ನಾಳೆ ಪ್ರಧಾನಿಯವರನ್ನು ಕೂಡ ನಾನು ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನ ಇವತ್ತು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳಿಗೂ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೂ, ಈ ಒಂದು ಬಿಟ್ ಕಾಯಿನ್ ಪ್ರಕರಣಕ್ಕೂ ಎಲ್ಲೋ ಒಂದು ಕಡೆ ಒಂದು ಟ್ರಯಾಂಗಲ್ ಲಿಂಕ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನಗಳು ಈಗ ರಾಜಕೀಯ ವಲಯದಲ್ಲಿ ಹುಟ್ಕೊಳ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣ ಏನಿದೆ, ಬಿಟ್ಕಾಯಿನ್ ಪ್ರಕರಣ ಏನಿದೆ, 1000 crore ಡೀಲ್ ಇದು. ಹಾಗಾಗಿ ಇದು ಸಿಎಂ ಅವರನ್ನ ಬಲಿ ಪಡೆಯುತ್ತೆ, ಅಂದ್ರೆ ಅವರ ಕುರ್ಚಿಗೂ ಕೂತು ತರ್ಬೋದು, ಅಥವಾ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೋ ಅದರಿಂದ ಅವ್ರಿಗೂ ಕೂಡ ಕೂತು ಬರ್ಬೋದು ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರಿಗೂ. ಇನ್ನು ದೊಡ್ಡ ದೊಡ್ಡ ನಾಯಕರ ಅಥವಾ ಬಿಸ್ನೆಸ್ ಮನ್ಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರೆಲ್ಲರಿಗೂ ಅಥವಾ ಆ ಬಿಸ್ನೆಸ್ ಮ್ಯಾನ್ಗಳಿಗೂ ರಾಜಕೀಯ ನಾಯಕರಿಗೂ ಏನ್ ಲಿಂಕ್ ಇರ್ಬೋದು, ಅಥವಾ ಯಾವ ರಾಜಕೀಯ ನಾಯಕರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ ದೊಡ್ಡ ದೊಡ್ಡವರ ಮಕ್ಕಳು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ನೋಡ್ಬೋದು ನಾವು ಈ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಪ್ರಮುಖ ಒಂದು ಕಿಂಗ್ ಪಿನ್ ಅಂತ ಹೇಳುವಂತ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಆತನ ಬಂಧನ ಕೂಡ ಆಗಿತ್ತು. ಆದ್ರೆ ಅದು ಬೇರೆ ಕೇಸಲ್ಲಿ, ಅದು ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆತನ ಬಂಧನ ಆಗಿತ್ತು. ಅದಾದ ಬಳಿಕ ಇವತ್ತು ಜಾಮೀನು ಸಿಕ್ಕಿದೆ, ಆತ ಬಿಡುಗಡೆ ಆಗಿದ್ದಾನೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ 3 ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ 3 ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ.
ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ ಮೂರು ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ ಮೂರು ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತದೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ ಮೂರು ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ ಮೂರು ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತದೆ. ಹೋದ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಅವಧಿನಲ್ಲಿ ಮೂರು ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಈ ಸರಿನೂ ಮೂರು ಮುಖ್ಯಮಂತ್ರಿಗಳು ಕೊಡ್ತಾರೆ ನೋಡಿ. ಸೊ ಬಿಟ್ಕಾಯಿನ್ ಪ್ರಕರಣ ಇದು